ಸುಳ್ಳು ಸುದ್ದಿ ಮಾಡುವ ಬೆದರಿಕೆಯೊಡ್ಡಿ ನಕಲಿ ಪತ್ರಕರ್ತ ಜೈಲು ಪಾಲಾಗಿದ್ದಾನೆ. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ನಕಲಿ ಪತ್ರಕರ್ತ ದಿನೇಶ್ ವಿರುದ್ಧ ಕೋರಟಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಳ್ಳು ಸುದ್ದಿ ಮಾಡುವ ಬೆದರಿಕೆಯೊಡ್ಡಿ ಜೈಲು ಸೇರಿದ್ದಾನೆ ಈ ನಕಲಿ ಪತ್ರಕರ್ತ. ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಕಾಯ್ದೆಯಡಿ ಜಾತಿ ನಿಂದನೆ ಪ್ರಕರಣ ದಾಖಲು. ಸರ್ಕಾರಿ ಅಧಿಕಾರಿ ಮತ್ತು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಹಣದ ಬೇಡಿಕೆದ ಆರೋಪದ ಹಿನ್ನೆಲೆ ಕೂಡ ಇವನು ಲಾಕ್ ಆಗಿದ್ದಾನೆ. ಮರೇನಾಯಕನಹಳ್ಳಿ ಗ್ರಾಮದ ಮಂಜುನಾಥ್ ಎಂಬಾತನಿಂದ ದಿನೇಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕೋರಟಗೆರೆ ಪೊಲೀಸರಿಂದ ನಕಲಿ ಪತ್ರಕರ್ತ ದಿನೇಶ್ ಬಂಧನಾಗಿದೆ. ದಲಿತ ಮುಖಂಡರಿಂದ ಕೋರಟಗೆರೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಕೂಡ ನಡೆದಿದೆ. ನಕಲಿ ಪತ್ರಕರ್ತ ದಿನೇಶ್ ಇವರನ್ನ ಬಿಡಬಾರದು ಅಂತ ಎಸ್ಪಿ ಕೂಡ ಮನವಿ ಮಾಡಿದ್ದಾರೆ. ತುಮಕೂರಿನ ಎಸ್ಪಿ ಅವರು ಕೂಡ ಮನವಿ ಮಾಡಿದ್ದಾರೆ. ಇಂತಹ ನಕಲಿ ಪತ್ರಕರ್ತರು ಯಾರೆಲ್ಲ ಕಾಣಿಸ್ಕೊಳ್ತೀರಾ ಅವರಿಗೆ ತಕ್ಕ ಪಾಠವನ್ನ ಕಲಿಸಬೇಕಾಗತ್ತೆ. ಇವರನ್ನ ಬಿಡಕ್ ಹೋಗ್ಬೇಡಿ ಅಂತ ಎಸ್ಪಿ ಅವರಿಗೂ ಕೂಡ ಆ ಗ್ರಾಮದ ಜನರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ನಕಲಿ ಪತ್ರಕರ್ತರು ಎಲ್ಲೆಲ್ಲಿ ಕಾಣಿಸ್ಕೊಳ್ತಾರೋ ಅಂತವ್ರನ್ನ ಬಿಡ್ಲೇಬಾರದು ಅಂತ ಎಸ್ಪಿ ಅವರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ದಾರೆ. ಮಂತ್ಲಿ ಹಪ್ತ ನೀಡುವಂತೆ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಆವಾಜ್ ಕೂಡ ಹಾಕ್ತಾ ಇದ್ದಂತೆ. ಎಸ್ಸಿಎಸ್ಟಿ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿರುವ ದಿನೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬಿಡುಗಡೆ ಮಾಡಿದ್ರೆ ಕೋರಟಗೆರೆ ಪಟ್ಟಣದಲ್ಲಿ ಧರಣಿ ನಡೆಸ್ತೀವಿ ಅಂತ ಅಲ್ಲಿ ಜನರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ತುಮಕೂರು ಎಸ್ಪಿ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಇವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು. ಎಲ್ಲಿಯಿಂದ ಬಂದ್ರು, ಯಾವ ಮೂಲದವರು, ಯಾಕೆ ಇಂತಹ ನಾಟಕದ ಜೀವನ ಮಾಡ್ತಾ ಇದ್ದಾರೆ, ಸುಳ್ಳು ಸುದ್ದಿ ಮಾಡುವ ಬೆದರಿಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾರೆಲ್ಲ ದುಡ್ಡು ಕೊಡಲ್ವೋ ಅಲ್ಲಿ ಏನಾದ್ರೂ ಒಂದು ಸುದ್ದಿಯನ್ನ ಮಾಡ್ತೀನಿ, ನಿಮ್ಮನ್ನ ಲಾಕ್ ಮಾಡಿಸ್ತೀನಿ ಅಂತ ಬೆದರಿಕೆ ಕೂಡ ಹಾಕ್ತಾ ಇದ್ರಂತೆ. ಇದೆಲ್ಲವನ್ನ ಕಂಡಂತಹ ಅಲ್ಲಿ ಜನರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಆತನನ್ನ ಈಗ ಲಾಕ್ ಮಾಡಿದ್ದಾರೆ. ಕೋರಟಗೆರೆ ಪೊಲೀಸರಿಂದ ನಕಲಿ ಪತ್ರಕರ್ತ ದಿನೇಶ್ ಈಗ ಬಂಧನದಲ್ಲಿ ಇದ್ದಾರೆ. ಇವತ್ತಿನ ದಿನ 500 ಕಾರ್ಡ್ಗೆ ರೇಷನ್ ಕೊಟ್ರೆ ನಾವು 500 ಕಾರ್ಡ್ ರೇಷನ್ ಕೊಡ್ತೀವಿ. ಕೊಡ್ಲಿಲ್ಲ ಅನ್ಕೊಳ್ಳಿ, ಅಕಸ್ಮಾತ್ 50 ಜನ ಬರೋದಿಲ್ಲ, ಅವ್ರೇನೋ ತೊಂದರೆ ಆಗಿ ಹಾಸ್ಪಿಟಲ್ ಇರ್ತಾರೋ ಎಲ್ಲ ಇರ್ತಾರೋ ಬರಲ್ಲ. ಅವಾಗ ಬರಲ್ಲ ಅಂತ ಅಂದಾಗ ನಮ್ಗೆ ಉಳಿಯೋದಿಲ್ಲ ರೀ, ಸರ್ಕಾರ ವಾಪಸ್ ಅನ್ನಂತದ್ದು. ನೆಕ್ಸ್ಟ್ ಮಂತ್ ನಮಗೆ 450 ಆಗ್ತದೆ. ಹಂಗಾಗಿ ಕದಿಯೋ ಪ್ರಮೇಣ ಇಲ್ಲ. ನಾನು ಇವತ್ತು 60 ಕಾರ್ಡ್ ನಾನು ಅಪ್ಡೇಟ್ ಮಾಡಿ ಕೊಟ್ಟರೆ ಡಿ ಸಿ ಆಫೀಸಲ್ಲಿ ಅಪ್ಡೇಟ್ ಮಾಡಿ ನೋಡ್ತಾರೆ ಡಿ ಸಿ. ಓ 50 ಕಾರ್ಡ್ ಹೋಗಿದೆ, ನಾವೇನಕ್ಕೆ ಕೊಡ್ತಿದ್ರೆ ನಮಗೆ 2 ದಿನ ನಾವು ಕೊಡಲಿಲ್ಲ ಅಂತ 3 ದಿನ ನಮಗೆ ಫೋನ್ ಬರ್ತದೆ, ನೀವು ರೇಷನ್ ಕೊಡ್ತಾ ಇಲ್ಲ, ಕೂಡಲೇ ಕೊಡ್ತಕ್ಕದ್ದು, ಇಲ್ಲದ್ರೆ ನಿಮ್ಮ ಬಗ್ಗೆ ಆಕ್ಷನ್ ತಗೊಂತೀವಿ ಅಂತ ನಮಗೆ ಫೋನ್ ಮಾಡಿರ್ತಾರೆ, ಮೆಸೇಜ್ ಆಗ್ತಾರೆ. ಸೊ ಹಂಗಾಗಿ ಯಾವುದೇ ತರುವಂತ ಲೋಪ ಅಂದು ಯಾವುದೇ ಕಣ್ಣಕ್ಕೆ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಹಿಂದೂ ಆಗಿಲ್ಲ, ಮುಂದಕ್ಕೆ ಆಗದೆ ಈ ಮುಂದಕ್ಕೆ ಆಗದೇ ಇಲ್ಲ. ಆಮೇಲೆ ಕಮಿಷನ್ ಅವ್ಯವಸ್ಥೆಯಲ್ಲಿ ಬರ್ತಾ ಇದೆ. ಹೆಂಗೋ ನಮ್ಮ ಮಾಲೀಕರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಜನಸೇವೆ ಮಾಡೋದ್ರಲ್ಲಿ ಮೊದಲನೇವ್ರು ಅಂತಂದ್ರೆ ನಾವೇ ಮಾಡ್ತಿರೋ. ಒಂದು ತಿಂಗಳಲ್ಲಿ ಸುಮಾರು 500 ಕಾರ್ಡು ಅಂತ ಅಂದ್ರೆ ಒಂದು ಕುಟುಂಬದಲ್ಲಿ ಕಡಿಮೆ 5 ಜನ ಅಂತ ಅಂದ್ರೆ 2500 ಜನ ನಮ್ಮ ಹತ್ರ ಬಂದು ಸೊಸೈಟಿಯಲ್ಲಿ ಕೇಸ್ ಆಗ್ತಕ್ಷಣಕ್ಕೆ ಅಟ್ರಾಸಿಟಿ ಕೇಸ್ ಆಯ್ತು ಅವ್ರ ಬಗ್ಗೆ. ಹಾಗಾಗಿ ಅವ್ನು ಸ್ಟೇಷನ್ ಒಳಗಿದ್ದಾನೆ. ಈಗ
ಆದ್ರೂ ಬೇರೆ ಜೈಲಿನಲ್ಲಿ ಇದ್ದಾನೆ, ಆದ್ರೂ ಅವ್ನು ಹೇಳ್ಕೊಳ್ತಾ ಇದ್ದಾರೆ ಏನಂದ್ರೆ, ನಾನು ಈಚೆ ಬಂದ ಮೇಲೆ ನಿಮ್ಮನ್ನೆಲ್ಲ ಒಂದು ಕೈ ನೋಡ್ಕೊಳ್ತೀನಿ, ಹೆಂಗ್ ನೀವು ಕೆಲಸ ಮಾಡ್ತೀರಾ, ಹೇಗೆ ಕೆಲವು ಕೆಲಸ ಮಾಡ್ತಾರೆ, ಹೆಂಗೆ ಸಪೋರ್ಟ್ ಮಾಡ್ತಕ್ಕಂಥ ಹೆಂಗ್ ಮಾಡ್ತೀನಿ, ನಾನು ಬೈಲ್ಗಿಡ್ತೀನಿ ಅದ್ ಮಾಡ್ತೀನಿ ಅಂತೇಳಿ ಬೆದರಿಕೆ ಆಗ್ತಾ ಇರ್ತಕ್ಕಂಥದ್ದು. ಆಮೇಲೆ ಪೊಲೀಸ್ ಇದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ, ಏ ನೀವು ಯಾರಿಗೆ ಗೆರೆ ಇಲ್ಲ, ನಿಮ್ಮ 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 ಇದೆಲ್ಲ ನಮ್ಗೆ ಗೊತ್ತಿದೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಕೂಡ ಬಹಳ ಕೆಟ್ಟದಾಗ ಮಾತಾಡ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾನೆ. ಅದಕ್ಕೆ ತಾವು ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಎಸ್ ಪಿ ಎಲ್ ಸಾಹೇಬರು ಇವನ ಬಗ್ಗೆ ಮನಸ್ಸು ಮೊಕದ್ದಮ್ಮೆ ಹಾಕಿ ಮತ್ತೆ ಅವನ ಗೂಂಡಾ ಕೇಸಲ್ಲಿ ಕಾಯ್ದೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಒಂದು ಕೇಸ್ ಬುಕ್ ಮಾಡಬೇಕು ಅಂತ ಸಂದರ್ಭದಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನ್ಯಾಯಬೆಲೆ ಅಂಗಡಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸುಮಾರು 84 ನ್ಯಾಯಬೆಲೆಗಳಿದ್ದಾವೆ. ಅದರಲ್ಲಿ ಯಾರ್ಯಾರು ಒಬ್ರು ಕೂಡ ಇರೋದನ್ನೇ ಆದ್ರು ಕೂಡ ಯಾರ್ಯಾರು ಒಬ್ರು ತೊಂದರೆ ಕೊಡೋದಂತ ಸಂದರ್ಭದಲ್ಲೂ ಕೂಡ ನಾವು ಬಹಳ ನಾವು ಹಿಂದೆ KRS ಪಾರ್ಟಿ ಅವರು ನಮ್ಗೆ ಇದೇ ತಕ್ಕಂತ ಕೊಟ್ಟಿದ್ರು. ಅದು ತುಮಕೂರು ಜಿಲ್ಲೆಯಲ್ಲೇ ಕೂಡ ನಾವು ಇಡೀ ರಾಜ್ಯದ ಕಳಿಸಿದೀವಿ. ಈಗ ಏನಾರು ಇದೆ ಅಂತ ಇದೇ ತರ ಮುಂದುವರೆದ್ರೆ ಇಡೀ ತಾಲೂಕು 84 ಜನ ಸೊಸೈಟಿಗಳು ಕೂಡ ಅವ್ನ ಮನೆ ಮುಂದೆ ಅವನ ಅಂಗಡಿ ಮುಂದೆ ಅವನ್ನ ಖಂಡಿಸಿ ಅವನ ಪಾಪನ ಬಗ್ಗೆ ಅವನೇ ದೊಡ್ಡ ದಾಳಿ ಏನಲ್ಲ ಅವನು. ನಕಲಿ ಪತ್ರಕರ್ತ ದಿನೇಶ್ ಆ ಊರಲ್ಲಿ ಎಷ್ಟೆಲ್ಲ ನಾಟಕ ಆಡಿರಬಹುದು. ಅಲ್ಲಿ ಗ್ರಾಮಸ್ಥರು ಕೂಡ ಈತನ ಬಣ್ಣವನ್ನ ನೋಡಿದ್ದಾರೆ. ಈ ಬಣ್ಣದ ಮೇರೆಗೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ. ಈತನನ್ನ ಲಾಕ್ ಮಾಡಿದ್ದಾರೆ, ತನಿಖೆ ಕೂಡ ಆರಂಭ ಮಾಡಬೇಕು. ಯಾಕೆ ಈ ನಾಟಕವನ್ನ ಮಾಡ್ತಾ ಇದ್ದಾನೆ ಈ ಊರಲ್ಲಿ ಬಂದು? ಯಾಕಂದ್ರೆ ಸಾಕಷ್ಟು ಪತ್ರಕರ್ತರು ಬಂದ್ರೆ ಈ ತರ ನಾಟಕದ ಮುಖವಾಡಗಳನ್ನ ಕಂಡಿರ್ಲಿಲ್ಲ. ಆದ್ರೆ ಈತ ಸುಳ್ಳು ಸುದ್ದಿಯನ್ನ ಮಾಡುವ ಬೆದರಿಕೆ ಹಾಕಿ ಹಣ ವಸೂಲಿಗೂ ಕೂಡ ಇಳಿದಿರಬಹುದು. ಇಂಥವರನ್ನ ಸುಮ್ಮನೆ ಬಿಡಬಾರ್ದು ಅಂತ ತುಮಕೂರು SPಗೆ ಅಲ್ಲಿ ಜನರು ಮನವಿ ಮಾಡಿದ್ದಾರೆ. ಬಿಡುಗಡೆ ಮಾಡಿದ್ರೆ ನಾವು ಕೊರಟಗೆರೆ ಪಟ್ಟಣದಲ್ಲಿ ಧರಣಿ ನಡೆಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ.